ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶಾನ್ವಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಅಕ್ಕಿ ಹಿಟ್ಟಿನಿಂದ ಮಾಡಿರೋ ಮೈಸೂರು ಪಾಕು ಹೇಗೆ ಮಾಡೋದು ಅಂತ ಇದ್ದೀನಿ ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ಅಕ್ಕಿ ಹಿಟ್ಟಿನ ಮೈಸೂರು ಪಾಕು ಖಂಡಿತ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದರ ಸ್ಪೆಷಾಲಿಟಿ ಏನು ಅಂತಂತಂದರೆ ಇದಕ್ಕೆ ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಕೂಡ ಬಳಸಿಲ್ಲ ನೋಡಿ ಎಷ್ಟು ಸೂಪರಾಗಿ ಕಟ್ ಇದೆ ಅಂತ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾವು ಇದಕ್ಕೆ ಬೆಲ್ಲ ಬಳಸಿರೋ ಕಾರಣ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೌದು ಮತ್ತು ಇದು ಖಂಡಿತ ನಿಮಗೆ ಒಂದು ಹೊಸ ಟೇಸ್ಟಂತೂ ಖಂಡಿತ ಕೊಟ್ಟೇ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡೋದಕ್ಕೂ ಎಷ್ಟು ಸಕ್ಕದಾಗಿದೆ ನೋಡಿ ಎಷ್ಟು ಸೂಪರ್ ಆ್ಯಂಡ್ ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡಿದರೆಲ್ಲ ಎಷ್ಟು ಸಕ್ಕದಾಗಿದೆ ಅಂತ ಖಂಡಿತ ಇದನ್ನು ಮಾಡಿಕೊಡಿ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾರು ಈ ಸಕ್ಕರೆ ಎಲ್ಲ ತಿನ್ನಲ್ಲ ಅಂತಾರೋ ಅಂಥವರು ಇದನ್ನು ತುಂಬ ಇಷ್ಟಪಡ್ತಾರೆ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಯಿತು ಅಂತಂತನ್ಬಿಟ್ಟು ತಿನ್ನೋದಕ್ಕಂತೂ ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರುಚಿನ ನೀವು ಖಂಡಿತ ಮನೆಯಲ್ಲೇ ಟ್ರೈ ಮಾಡಬೇಕು ಸೊ ನಾನು ಇದನ್ನು ವಿತ್ ಟಿಪ್ಸ್ ಇಷ್ಟು ಸೂಪರಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಬೇಕು ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಾಕೊತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಅಕ್ಕಿ ಅಂದರೆ ಈಗ ಸೊಸೈಟಿ ಅಕ್ಕಿಲಿ ಸ್ವಲ್ಪ ಗಲೀಜು ಇರೋದರಿಂದ ನಾನು ಸಣ್ಣ ಅಕ್ಕಿ ಏನಿದೆ ಅದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಕಲರು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಉರ್ಕೊಬೇಕಾಗುತ್ತೆ ಈಗ ನಾವು ಟಮಿಟ್ ಮಾಡಬೇಕಾದ್ರೆ ಹೇಗೆ ಹುರ್ಕೊತೀವಿ ಆ ರೀತಿ ಇದನ್ನು ನಾವು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಕೂಡ ಏನೂ ನಾನು ಬಳಸಿಲ್ಲ ಜಸ್ಟ್ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ನಮಗೆ ಕಲರು ಈ ರೀತಿ ನಮಗೆ ಚೇಂಜ್ ಆಗಬೇಕಾಗುತ್ತೆ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಮೂರು ಏಲಕ್ಕಿನ ಹಾಕ್ಕೊಂಡು ಇದನ್ನು ನಾನು ಫೈನ್ ಪೌಡರ್ ಮಾಡ್ಕೊತೀನಿ ನೋಡಿ ನಾನು ಇದನ್ನು ಆಲ್ರೆಡಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಜರಡಿ ಮಾಡ್ತೀವಿ ನೋಡಿ ಅದನ್ನು ತಗೊಂಡು ಇದನ್ನು ನಾವು ನೀಟಾಗಿ ಜರಡಿ ಮಾಡ್ಕೊಬೇಕು ಏನಕ್ಕಂದರೆ ನಮಗೆ ಫೈನ್ ಪೌಡ್ರ್ ಬೇಕಾಗಿರೋ ಕಾರಣ ಯಾವುದೇ ರೀತಿಯಾಗಿರೋ ಲಮ್ಸ್ಗಳು ನಮಗೆ ಇರಬಾರ್ದು ಅದಕ್ಕೋಸ್ಕರ ನಾವು ಈ ಥರ ನೀಟಾಗಿ ಇದನ್ನು ಜರಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಮೇಲ್ಗಡೆ ಏನಿದೆ ಅದನ್ನೆಲ್ಲ ನಾವು ಅದನ್ನು ತೆಗ್ದಿಡ್ಬೇಕಾಗುತ್ತೆ ಸೊ ನಾವು ಮರೀದೇ ನಾವು ಅಕ್ಕಿ ಆಡಿಸ್ಕೊತೀವಿ ನೋಡಿ ಪೌಡ್ರ್ ಮಾಡೋದು ಅದಕ್ಕೆ ಏಲಕ್ಕಿನ ಖಂಡಿತ ಹಾಕ್ಕೊಳ್ಳೇಬೇಕು ನಂತರ ನೋಡಿ ನಾನು ಸೇಮ್ ಪ್ಯಾನಿಗೆ ಒಂದು ಅಳತೆಯಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಈಗ ನಾನು ಸೇಮ್ ಕಪ್ಪಲ್ಲಿ ಎರಡು ಕಪ್ ಕಪ್ಪಷ್ಟು ನಾನು ಅಕ್ಕಿ ತಗೊಂಡಿದ್ದೆ ಅದೇ ರೀತಿ ಸೊ ಅಷ್ಟು ಪ್ರಮಾಣಕ್ಕೆ ನಾವು ಒಂದು ಕಪ್ನಷ್ಟು ಬೆಲ್ಲ ಎರಡು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು ನಂತರ ಇದನ್ನು ಸೋರ್ಸ್ಬೇಕು ಯಾಕೆಂದರೆ ಗಲೀಜಿರುತ್ತೆ ಅದಕ್ಕೆ ನಂತರ ಇದನ್ನು ಪುನಃ ಇದೇ ರೀತಿ ಕುದಿಸ್ಕೊಬೇಕಾಗತ್ತೆ ನೋಡಿ ನಂತರ ಇದಕ್ಕೆ ಚೆನ್ನಾಗಿ ಕುದಿ ಬಂದಾದಮೇಲೆ ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಇಟ್ಟು ಏನಿದೆ ಅದನ್ನು ನಾನು ಹಾಕಿ ೀನಿ ಸೊ ಇದನ್ನು ಒಂದು ಇಪ್ಪತ್ತು ಸೆಕೆಂಡಿಂದ ಮೂವತ್ತು ಸೆಕೆಂಡ್ವರೆಗೂ ಚೆನ್ನಾಗಿ ಬಿಡಬೇಕು ನಂತರ ಇದನ್ನ ಈ ಥರ ಕದರ್ಕೊಬೇಕಾಗುತ್ತೆ ನೋಡಿ ನಮಗೆ ಈ ಥರ ಪೇಸ್ಟ್ ಥರ ಬರುತ್ತೆ ಸೊ ಇದು ಸ್ವಲ್ಪ ತೆಳ್ಳೆ ಇದೆ ನಂತರ ನೋಡಿ ಇನ್ನೂ ಒಂದು ಅರ್ಧ ಕಪ್ನಷ್ಟು ನಾನು ಹಾಕ್ಕೊಂಡಿದ್ದೀನಿ ಸೊ ಟೋಟಲ್ ಆಗಿ ನಮ್ಮ ಇದಕ್ಕೆ ಒಂದರಿಂದ ಒಂದೂವರೆ ಇಲ್ಲ ಒಂದು ಮುಕ್ಕಾಲಷ್ಟು ನಾನು ಇದನ್ನು ಯೂಸ್ ಮಾಡಿದ್ದೀನಿ ಸೊ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತಂತನ್ಬಿಟ್ಟು ಸೊ ನಮಗೆ ಈ ರೀತಿ ನಾವು ಮುದ್ದೆ ಹೇಗೆ ಮಾಡ್ಕೊತೀವಿ ನೋಡಿ ನಮಗೆ ಈ ರೀತಿ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ಗೆ ಎಷ್ಟು ಸಕ್ಕದ ಕಾಣಿಸ್ತಾ ಇದೆ ಅಂತ ನಾವು ಒಂದು ಸ್ಪೂನ್ ಎಣ್ಣೆಯಿಂದ ಹಿಡಿದು ಒಂದು ಸ್ಪೂನ್ ತುಪ್ಪನೂ ಕೂಡ ಇದಕ್ಕೆ ಬಳಸಿಲ್ಲ ನೋಡಿ ನಾವು ಈ ರೀತಿ ರೀ ಅಂದರೆ ನಮಗೆ ಟೆಕ್ಸ್ಚರ್ ಈ ರೀತಿ ಬರಬೇಕು ಸೊ ಈ ಥರ ಇದ್ರೆ ನಮಗೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಸೊ ಬೆಲ್ಲ ನಾನು ಒಂದು ಕಪ್ ಯೂಸ್ ಮಾಡಿದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಅಷ್ಟು ನೀರನ್ನ ಯೂಸ್ ಮಾಡಬೇಕು ಸೊ ಬೆಲ್ಲ ಚೆನ್ನಾಗಿ ನಮಗೆ ಕರ್ಗಿ ಕುದಿ ಬಂದಾದ್ಮೇಲೆ ನಾನು ಒಂದೂವರೆ ಕಪ್ ಅಷ್ಟು ಯೂಸ್ ಮಾಡಿದ್ದೀನಿ ನಾವು ರೆಡಿ ಮಾಡಿರೋ ಹಿಟ್ಟನ್ನು ಸೊ ನೋಡಿ ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಇದು ಪರ್ಫೆಕ್ಟ್ ಆಗಿದೆ ನಮಗೆ ಸೊ ನೀವು ಈ ಕನ್ಸಿಸ್ಟೆನ್ಸಿ ಅಷ್ಟು ನೀವು ಹಿಟ್ಟನ್ನ ಹಾಕೋಬೇಕಾಗಿತ್ತು ನೋಡಿ ಹಾಕೊಬೇಕು ನೋಡಿ ಒಂದು ಚೂರು ಅಂಟ್ತಾ ಇಲ್ಲ ಸೊ ನಮಗೆ ಇದು ಪರ್ಫೆಕ್ಟಾಗಿದೆ ನೋಡಿ ನನ್ನ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಅದು ಉಂಡೆ ಥರ ಬಂತು ಸೊ ಅದನ್ನು ನಾವು ಕೆಳಗಡೆ ಇಟ್ಬಿಡೋಣ ನಂತರ ಒಂದು ಪ್ಲೇಟಿಗೆ ಒಂದೇ ಒಂದು ಸ್ವಲ್ಪ ಒಂದು ಕಾಲು ಚಿಮಟದಷ್ಟು ತುಪ್ಪ ಸಾವಿಸ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಗಸಗಸೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು ಟೇಸ್ಟಿಗೋಸ್ಕರ ನಂತರ ನಾವು ರೆಡಿ ಮಾಡಿಟ್ಕೊಂಡ್ರೆ ಹಿಟ್ಟೇನಿದೆ ಅದನ್ನು ಹಾಕೊಂಡು ನೀಟಾಗಿ ನೋಡಿ ಸ್ವಲ್ಪ ಕೈಗೆ ತುಪ್ಪ ಹಾಕೊಂಡು ಇದನ್ನು ನೀಟಾಗಿ ಥರ ತಟ್ಕೊಬೇಕಾಗುತ್ತೆ ನೋಡಿ ಎಷ್ಟು ಸಕ್ಕದಾಗ ರೆಡಿಯಾಗಿದೆ ಅಂತ ನಂತರ ಮೇಲ್ಗಡೆ ಸ್ವಲ್ಪ ಗಸಗಸೆ ನಂತರ ಸ್ವಲ್ಪ ನಾವು ಕೊಬ್ಬರಿ ತುರಿ ಏನಿದೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಅದಾದಮೇಲೆ ಇದನ್ನು ಕಟ್ ಮಾಡ್ಕೊಬೋದು ನೋಡಿ ಸ್ವಲ್ಪ ಇದನ್ನು ತಟ್ಕೊಬೇಕಾಗುತ್ತೆ ಜಸ್ಟ್ ಅದಕ್ಕೆ ಅಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ನೀವು ಫ್ರಿಜ್ನಲ್ಲಿಟ್ಟು ಒಂದು ಟೂ ಅವರ್ಸ್ ಆದಮೇಲೆ ಬೇಕಾದರೂ ತಿನ್ಬೋದು ಇಲ್ಲ ಬಿಸಿ ಬಿಸಿ ಅಂತಂದರೆ ಇದನ್ನೇ ಬೇಕಾದರೂ ಕಟ್ ಮಾಡಿ ಒಂದು ಸ್ವಲ್ಪ ಸೆಟ್ಟಾಗಿ ಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ ಒಂದು ಚೂರು ಅಂಟುತಾನೂ ಇಲ್ಲ ಸೊ ನೋಡಿ ಪರ್ಫೆಕ್ಟಾಗಿ ಇದೆ ನಮಗೆ ಸೊ ಗೊತ್ತಾಗ್ತಿದೆ ಅನಿಸುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ನಮಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಶಾನ್ವಿ ಕುಕ್ಕಿಂಗ್ ಚಾನಲ್ನಲ್ಲಿ ಎಷ್ಟು ಸುಲಭವಾಗಿರೋ ರೆಸಿಪಿಗಳನ್ನ ಮತ್ತು ಹೆಲ್ತಿಗೆ ತುಂಬ ಉಪಯುಕ್ತವಾಗಿರೋ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾನೆ ಇರ್ತೀವಿ ಸೊ ಇದುವರೆಗೂ ಯಾರಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಥರ ಸೂಪರ್ ರೆಸಿಪಿಗಳ ಲಿಂಕ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ಖಂಡಿತ ನೀವು ಅದನ್ನೆಲ್ಲ ನೋಡಿ ಖಂಡಿತ ಇಷ್ಟಪಡ್ತೀರಾ ನೋಡಿ ಎಷ್ಟು ಸೂಪರ್ ಾಗಿ ಇನ್ಸ್ಟೆಂಟಾಗಿ ರೆಡಿ ಆಯಿತು ಅಂತ ಜಸ್ಟ್ ಒಂದು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಆದರೆ ಸಾಕು ಸೂಪರಾಗಿ ಈ ಥರ ನಾವು ಬೆಲ್ಲದಲ್ಲಿ ತುಪ್ಪ ಎಣ್ಣೆ ಏನೂ ಬಳಸದೆ ನಾವು ಇಷ್ಟು ಸೂಪರಾಗಿ ರೆಡಿ ಮಾಡ್ಕೊಬೋದು ನೋಡಿ ಎಷ್ಟು ಸಾಫ್ಟಾಗಿ ಕಟ್ಟಾಯಿತು ಅಂತ ಸೊ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಬೇಕು ಮತ್ತು ನಾವು ಶಾನ್ವಿ ಕುಕ್ಕಿಂಗ್ ಚಾನಲ್ನ ತಾವು ಖಂಡಿತ ಸಬ್ಸ್ಕ್ರೈಬ್ ಆಗಬೇಕು ನೆಕ್ಸ್ಟ್ ಒಂದು ವೀಡಿಯೋ ಜೊತೆಗೆ ಸೂಪರಾಗಿರೋ ರೆಸಿಪಿನ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್